ಮಾಡ್ರಿ ಹೇಗೆ ಕ್ರಮ ಆಗ್ತಿದೆಯೋ ಅವ್ರು ಜೈಲಿಗೆ ಹೋಗಿ ಬಂದವ್ರು ಅದಕ್ಕೆ ನಾವು ಹೊಣೆ ಆಗೋಕ್ಕಾಯ್ತದೆ, ಅವ್ರು ಇನ್ನೇನಾರು ಆಗ್ತದೆ ನಾವು ಹೊಣೆ ಆಗೋಕ್ಕಾಗತ್ತೆ, ತಿರ್ಗಾ ಜೈಲಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ನಾನು ಹೊಣೆ ಆಗ್ಲಿಕ್ಕಾಗತ್ತೆ, ಹೋಗ್ತಾ ಇರ್ತಾರೆ ಇಂಥವ್ರು ತಪ್ಪು ಮಾಡಿದವರೆಲ್ಲ ಇಂಥವರೆಲ್ಲ ಏನೇನು ಇರ್ತಾರಲ್ಲ ಇಂಥ ತಪ್ಪು ಮಾಡಿದವರು ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳು ಜೈಲಿಗೆ ಹೋಗಿ ಬರೋದು ಭವಿಷ್ಯ ಅಲ್ಲ, ಹೋಗಿ ಬಂದಿರೋ ಸ್ವಾಮಿ ಅಲ್ಲ ಹೋಗ್ತೇನೆ, ಇವರೆಲ್ಲ ಇಂಥದ್ದೇ ಹಿನ್ನೆಲೆ ಅವರಲ್ಲ ಅಲ್ಲ ಪ್ಲ್ಯಾನ್ ಅಲ್ಲ ಸ್ವಾಮಿ, ಪ್ಲ್ಯಾನ್ ಹಾಕ್ಬೇಕು ಇವನಿಗೆ, ಇಂಥ ಕಾನೂನು ಉಲ್ಲಂಘನೆ ಮಾಡುವಂಥವ್ರು, ಕಾನೂನಿನ ಕ್ರಮಕ್ಕೆ ತೊಗೊಂಡಿದ್ದಂಥವ್ರು, ಸ್ವಾರ್ಥವಾಗಿ ಬದುಕಿರೋರು, ಎಲ್ಲ ಕೆಟ್ಟ ಕೆಲಸ ಮಾಡಿಕೊಂಡು ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಮಾಡಿ ಬದುಕಿ ಬಾಳ್ದವರು ಶಿವಕುಮಾರ್ನಂಥವ್ರು, ಅಂಥವ್ರು ಯಾವಲ್ಲೂ ಅಂತ ಯಾಕೆ ಹೇಳಿದೆ ಅಂದರೆ ಇಂಥವ್ರು ಹೋಗ್ತಾ ಇರ್ತಾರೆ, ನಾವು ಕಾನೂನಲ್ಲಿ ಯಾವುದಕ್ಕೂ ಇಂಥದ್ದೇ ರಕ್ಷಣೆ ಕೊಡಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಬೇಕು ಅನ್ನೋವಂಥದ್ದು ಭಾಳ ಸ್ಪಷ್ಟ, ಕಾನೂನು ಪಾಲನೆ ಮಾಡಬೇಕು. ಈ ವ್ಯಕ್ತಿಗಳು ಮೈ ತುಂಬ ಕಾಯಿಲೆ ಇಟ್ಕೊಂಡು ಎಲ್ಲೆಲ್ಲೋ ತೋರ್ಸಕ್ಕೆ ಹೋಗ್ತಾರೆ, ಅವರಿಗೆ ಕಾಯಿಲೆ ಇಟ್ಕೊಂಡಿರೋದು, ಇವರೇ ರೋಗ ಆಡಿಸೋರು, ಇವರೇ ರೋಗಗ್ರಸ್ತರು, ಭ್ರಷ್ಟಾಚಾರಿಗಳು, ಮಾಲ್ ಪ್ರಾಕ್ಟೀಸ್ ಮಾಡೋವಂಥದ್ದು, ಮತದಾರ ಪಟ್ಟಿಯಲ್ಲಿ ಏನೇ ಇಂಥ ಕೆಲಸಗಳು ಮಾಡಬೇಕು, ನನಗೆ ನಾನು ಜನರ ನಾಯಕ, ಜನರು ಪ್ರೀತಿಯಿಂದ ಗೆಲ್ಸಿರೋನು, ಇವರಂಗೆ ಏನೇನೋ ಮಾರ್ಗಗಳು ಏನೇನೋ ಹಿನ್ನೆಲೆಯಲ್ಲಿ ಬಂದಿರೋರಲ್ಲ, ಕೊತ್ವಾಲ್ನಂಥ ಹಿನ್ನೆಲೆ ಇಟ್ಕೊಂಡಿರೋರಲ್ಲ, ಟೀ ಕಾಪಿ ಕೊಟ್ಕೊಂಡು ಕೂತಿದ್ದವರಲ್ಲ, ಇವರೆಲ್ಲ ಹಿನ್ನೆಲೆಗಳು ನೋಡಿದ್ರೆ ಕಾಡು ನುಂಗ್ದವರು, ನಾಡು ನುಂಗ್ದವರು, ಬೆಟ್ಟ ನುಂಗ್ದವರು, ಸಿಕ್ಕಿದ ಜಮೀನು ನುಂಗೋರು, ಸಿಕ್ಕಿದ್ದ ಜೇಬಿ ಕೈ ಹಾಕೋರು, ಜೇಬು ಕಳ್ಳರಿದ್ದಾಗೆ ಇಂಥವರು ಮೌಲ್ಯಗಳ ಬಗ್ಗೆ ಮಾತಾಡೋದು ಏನು ಪಿಶಾಚಿ ಕೈನಲ್ಲಿ ಏನು ಭಗವದ್ಗೀತೆ ಹೇಳ್ದಂಗೆ ಆಯಿತು, ದೇವದ ಕೈನಲ್ಲಿ ಪಿಶಾಚಿಗಳ ಕೈನಲ್ಲಿ ಭಗವದ್ಗೀತೆಯನ್ನು ಹೇಳ್ದಂಗೆ ಆಯಿತು. ಇವ್ರ ಕಥೆಗಳು ಇಂಥ ಹಿನ್ನೆಲೆ ಇರುವಂಥ ಶಿವಕುಮಾರ್ನಂಥವರು ಬಾರ್ ಬಾರಿನೂ ಯಾರೇ ಯಾಕೆ ಈ ಮಾತು ಹೇಳಿದೆ ಅಂದರೆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು. ಹಾಗಾಗಿ ಯಾರ್ಯಾರು ಹೋಗ್ತಾರೆ ಬರ್ತಾರೆ ತಪ್ಪು ಮಾಡೋರಿಗೆಲ್ಲ ನಾನು ತೊಗೊಳ್ಳ, ನಾವು ಭಾಳ ಸ್ಪಷ್ಟವಾಗಿದ್ದೀವಿ, ಭಾಳ ಸ್ಪಷ್ಟವಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು, ಚುನಾವಣೆ ಆಯೋಗದಿಂದ ಮಾಡ್ತಿರುವಂಥ ಒಂದು ಪ್ರಕ್ರಿಯೆ, ಏನಾರು ಅದರಲ್ಲಿ ಏನಾರು ತಪ್ಪಿದ್ರೆ ಶಿಕ್ಷೆ ಆಗಬೇಕು. ತಪ್ಪನ್ನು ಮಾಡಿರೋದನ್ನು ಭಾಳ ಮುಕ್ತವಾಗಿ ತನಿಖೆ ಆಗ್ತಿದೆ. ನಾನು ಅದಕ್ಕೆ ಹೇಳಿದ್ದು ಈಗ ತನಿಖೆ ಆಗಿತ್ತು, ಇವರು ಜೈಲಿಗೆ ಹೋಗಿದ್ರು, ತಿರ್ಗಾ ತನಿಖೆ ಆಗ್ತಾರೆ ಜೈಲಿಗೆ ಹೋಗಿ, ನಾನು ಅದಕ್ಕೊಂಡೇನಾ ಅವರು ಖಂಡಿತ. ಇವಾಗ ನಾವು ತನಿಖೆ ಇವರಂಗೆ ಇವರೇ ಅಂತ ಯಾವ ಥರ ಮಾಡಿದ್ರೆ, ಹಿಂಗೆ ಯಾವ ಥರ ಹಿಂಗೆ ತನಿಖೆ ಮಾಡಿದಾರೇನ್ರಿ ಪೊಲೀಸ್ ನೇಮಕಾತಿನಲ್ಲಿ? ಶಿಕ್ಷಕರ ಪರೀಕ್ಷೆನೇ ಬರ್ತಿಲ್ಲ, ಅರ್ಜಿ ಹಾಕ್ದಿದ್ದವನಿಗೆ ಕೆಲಸ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ, ಇವರೆಲ್ಲ ಜೈಲಿನಲ್ಲಿರಬೇಕಾಗಿದ್ದವರು, ಈ ಸಿದ್ದರಾಮಯ್ಯನಂಥವ್ರು, ಡಿ ಕೆ ಶಿವಕುಮಾರ್ನಂಥವ್ರು, ಇವರೆಲ್ಲ ಪರ್ಮನೆಂಟ್ ಆಗಿರಬೇಕಾಗಿ ಜಾಗ, ಇವರೆಲ್ಲ ಪರ್ಮನೆಂಟಾಗಿ ಸರ್ಕಾರದ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂಥವ್ರು. ಈ ಬಗ್ಗೆ ಮಾತಾಡೋಣ, ಈಗಾಗಲೇ ಸಾಕಷ್ಟು ಮಾತಾಡಿದ್ದೀನಿ, ಈಗ ತಿರ್ಗಾ ನಮ್ಮ ಮಾತಾಡ್ತೀನಿ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಅಶ್ವಥ್ ನಾರಾಯಣ ಟಾರ್ಗೆಟ್ ಹಾಕ್ತಿದ್ದಾರೆ, ಕೆಲವೊಂದು ವಿಚಾರಗಳಲ್ಲಿ ಯಾವುದೇ ವಿಚಾರ ಬಂದರೂ ಅಶ್ವಥ್ ನಾರಾಯಣ ಹೆಸರು ಬರುತ್ತೆ. ಮಾತಾಡೋಣ ಆರಾಮಾಗಿ, ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಕಳೆದ ಮಾತಾಡೋಣಪ್ಪ. ಈಗ ಅಲ್ಲೇ ಸಾಕಷ್ಟು ವಿಚಾರದಲ್ಲಿ ಮಾತಾಡಿದ್ದೀನಿ, ಇನ್ನೊಂದ್ಸಲಿ ಯಾವಾಗ ಸ್ಪಷ್ಟವಾಗಿ ಈಗ ಇದೆಲ್ಲ ಭಾಳ ಸ್ಪಷ್ಟವಾಗಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ತಿಳಿಸಿದ್ದೀವಿ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ, ಇನ್ನೂ ಚೆನ್ನಾಗಿ ಇನ್ನೂ ಮಾತಾಡೋಣ. ಈಗ ಸದ್ಯಕ್ಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಲಿ. ಇವರು ಕಾಂಗ್ರೆಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಪೊಲೀಸ್ನವರು. ಪ್ರತಿದಿನ ಇವರೇ ಇನ್ವೆಸ್ಟಿಗೇಷನ್ ಮಾಡಿದವ್ರಂಗೆ ದಿನ ಬಿಲ್ಡಪ್ ಹಾಕೋತಾರಲ್ಲ, ಇವರ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಎಲ್ಲಿಂದ? ಇವ್ರಿಗೇನು ಮಾಹಿತಿ, ಎಲ್ಲಿಂದ ಮಾಹಿತಿ, ಏನು ಮಾಹಿತಿ ಇವ್ರಿಗೆ? ಅದಕ್ಕೋಸ್ಕರ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಕ್ಕೆ ಮುಖ್ಯಮಂತ್ರಿಗಳೇ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಇಲ್ಲ ನೋಡಿ. ಈಗಾಗಲೇ ಸಾಕಷ್ಟು ಸಲ ಭಾಳ ಸ್ಪಷ್ಟವಾಗಿ ಮುಸಲ್ಮಾನ್ ಮುಖ್ಯಮಂತ್ರಿಗಳು, ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ವಕ್ತಾರರುಗಳು ಎಲ್ಲರೂ ಭಾಳ ಸ್ಪಷ್ಟವಾಗಿ ಮಾತಾಡಿದ್ದೀವಿ. ಇನ್ನೇನು ಅವ್ರಿಗೆ ಇನ್ನೇನು ಏನು ಏನೇನು ದಿವಾಳಿ ಆಗಿದ್ದಾವೆ, ಹಾಗಾಗಿ ಅವ್ರಿಗೇನು ಹೇಳೋಕ್ಕೇನು ಸಬ್ಜೆಕ್ಟ್ ಇಲ್ಲ. ಬಾಯಿಗೆ ಬಂದಂಗೆ ತಲೆಗೆ ಬಂದಂಗೆ ಯಾವ್ದಾದ್ರು ಸರ್ಕಾರ ಇಂಥದ್ದು ಏನಾರು ಕಾರ್ಯಗಳಿದ್ದರೆ ಇಷ್ಟು ಭಾಳ ಸ್ಪಷ್ಟವಾಗಿ
ತನಿಖೆಯನ್ನು ಆಜ್ಞೆ ಮಾಡ್ತಿದ್ದೀರಾ? ಇವರಂಗೆ ಇವರು ಎಲ್ಲ ಕಾಲದಲ್ಲೂ ನೋಡಿದಿರಲ್ಲ ಏನೆಲ್ಲ ಕರ್ಮಕಾಂಡಗಳನ್ನು ಮಾಡ್ಕೊಂಡು ಕೂತಿರೋರು ಕಾಂಗ್ರೆಸ್ ಪಕ್ಷದವರು. ನಮಗೇನು ಇಲ್ಲೇನು ಮಾಡ್ಕೊಳ್ಳೋಕ್ಕೆ ಇನ್ನೊಂದು ವಿಚಾರ ಏನಿಲ್ಲ. ಕಾನೂನು ಪ್ರಕಾರವಾಗಿ ಏನು ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು ಅವಕಾಶವನ್ನು ಮಾಡಿಕೊಡುವಂಥದ್ದಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಮಾಡುವಂಥದ್ದು ಏನಿಲ್ಲ. ಪೊಲೀಸರು ಮುಕ್ತವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಪಾರದರ್ಶಕವಾಗಿ ಇವೆಲ್ಲವೂ ಕಾಂಗ್ರೆಸ್ನವ್ರದ್ದೇ ಕೈವಾಡ ಇರ್ತದೆ. ಹಾಗಾಗಿ ಎಲ್ಲ ನನಗೆ ಗೊತ್ತಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ನೆರವು ಸಹಕಾರ ಏನೂ ಕೊಡದೆ ಮುಕ್ತವಾಗಿ ಪಾರದರ್ಶಕವಾಗಿ ತನಿಖೆ ಆಗ್ತಿರುವಂಥದ್ದು. ಹಾಗಾಗಿ ಕಾರಣ ಅವ್ರು ಹೇಳ್ತಾರೆ, ಒಂದು ಕಡೆ ನೀವಿಲ್ಲಿ ಭವಿಷ್ಯ ಹೇಳ್ತಾರೆ ಮತ್ತೆ ಹೋಗ್ತಾರೆ ಅಂತ ಅಂದರೆ ಇದನ್ನ ಸಾಮ್ಯತೆ ಕಾಣಿಸ್ತಾ ಇದೆ. ನೀವೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಲ್ಲ ತಪ್ಪು ಮಾಡಿದವ್ರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದು. ತಪ್ಪು ಮಾಡಿದವ್ರು ಅವರು, ತಪ್ಪು ಮಾಡಿದವ್ರು ಜೈಲಿಗೆ ಹೋಗ್ತಾರೆ. ಅವ್ರಿಗೇನು ಪ್ಲಾನ ಮಾಡಬೇಕು? ಅವರೇ ಗುಂಡಿ ತೊಡ್ಕೊಂಡಿರೋ ವ್ಯಕ್ತಿ ಅಲ್ಲ, ಊರಿಗೆ ಗೊತ್ತಿಲ್ವ ಗುರು? ಬೆಟ್ಟ ನುಂಗ್ದೋನ್ ಯಾರು ಗುರು? ಕಾಡು ನುಂಗ್ದೋನ್ ಯಾರು ಗುರು? ಜಮೀನ್ ನುಂಗ್ದೋನ್ ಯಾರು ಗುರು? ಭ್ರಷ್ಟಾಚಾರ ಮಾಡೋನ್ ಯಾರು ಗುರು? ಭ್ರಷ್ಟಾಚಾರ ಅಂದ್ರೆ ಯಾರು ಎಷ್ಟು ಬರ್ತದ ಗುರು? ನಾನು ಬಿಡು, ಏನು ಪ್ರತಿಪಕ್ಷದ ಆಗಿರ್ತೀನಿ. ಇವರಂದರೆ ಏನು ಅಂತ ಗೊತ್ತಿದೆಯಲ್ಲ ಗುರು, ಇವ್ರು ಏನಾರು ಒಳ್ಳೆತನ ಇದೆಯಾ ಗುರು? ಏನಾರು ಒಳ್ಳೆತನ ಇರೋದಾ? ಇವ್ರು ಯಾರು ಒಳ್ಳೆತನ ಇಲ್ಲದವರು? ಇಂಥವರು ಇರಬೇಕಾದ ಜಾಗದಲ್ಲಿ ಇರಬೇಕು. ಎಲ್ಲೆಲ್ಲಿ ಇನ್ನಲ್ಲೇನಲ್ಲಿ ಬಂದರು, ಹೇಗೆ ಬಂದರು, ಯಾತು ಬಂದರು? ಇವರು ನನಗೆ ಹೇಳೋದು ಅಪ್ಪ, ಇದು ಒಂದು ಮಾತು ಕಣಪ್ಪ. ನಮಸ್ಕಾರ. ಅನ್ಯ ವಿಚಾರಗಳಿಗೆ ಕೂಡ ಬಳಕೆ ಮಾಡ್ಕೊಳ್ತಾರೆ. 7 ಕೋಟಿ ರೂಪಾಯಿನ ಬಿಜೆಪಿ ಸರ್ಕಾರದವರು ಮಾಡ್ತಾರೆ, ದಲಿತ ವಿರೋಧಿ ಅಂತ ಹೇಳ್ತಾರೆ. ಏನಾರ ದಲಿತ ಅವ್ರು ಅಂಬೇಡ್ಕರ್ಗೇನೆ ಅನ್ಯಾಯ ಮಾಡಿದವರು ಕಾಂಗ್ರೆಸ್ನವರು, ಅಂಬೇಡ್ಕರ್ಗೇನೆ ದ್ರೋಹ ಬಗ್ದವರು, ಅಂಬೇಡ್ಕರ್ನೇ ಲೋಕಸಭೆಗೆ ಬರ್ದಿದ್ದಂಗೆ ನೋಡ್ಕೊಂಡವರು. ಇವರು ದಲಿತರ ಬಗ್ಗೆ ಮಾತಾಡೋದು, ಇವ್ರು ಯಾವಾಗಲೂ ಸಮಾಜವನ್ನು ಒಡೆದು ಬದುಕಿರೋದವರು. ಇವ್ರು ಯಾವುದು ಸಮಾಜದ ಬಗ್ಗೆ ಇಲ್ಲ, ತಮ್ಮ ಬಗ್ಗೆ, ತಮ್ಮ ಕುಟುಂಬ. ಇದು ಕುಟುಂಬ ಆಧಾರಿತ ಪಕ್ಷಗಳು. ಕುಟುಂಬ ಬಿಟ್ಟರೆ ಬೇರೆ ಏನು ಕಾಣಲ್ಲ. ಸಾಮಾನ್ಯ ಮನುಷ್ಯರು ಕಾಣಲ್ಲ. ಇಂಥ ಭ್ರಷ್ಟಾಚಾರಿಗಳು ನಾವಂತೂ ಮುಕ್ತವಾಗಿದ್ದೀವಿ. ಇಲ್ಲೇನು ಮುಚ್ಚಿಡಲಿಕ್ಕೆ ಇನ್ನೊಂದಕ್ಕೆ ಏನೂ ಇಲ್ಲ. ಮುಚ್ಚಿಟ್ಕೋಬೇಕಾಗಿರೋದು ತಪ್ಪನ್ನು ಮಾಡಿರೋದು ಶಿಕ್ಷೆಗೆ ಯೋಗ್ಯರಿರೋರು ಯಾರು? ಕಾಂಗ್ರೆಸ್ ಪಕ್ಷ. ಏನು ಕಾನೂನಲ್ಲಿ ಅವಕಾಶ? ಕಾನೂನು ಯಾರು ಉಲ್ಲಂಘನೆ ಮಾಡೋಕ್ಕಾಯ್ತದ? ಓನ್ಲಿ ಕಾಂಗ್ರೆಸ್ ಪಕ್ಷದವ್ರು ಮಾಡ್ಬೋದು ಅಷ್ಟೆ. ಸರಿ, ಈಗ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ವಿಚಾರ ಮಾತಾಡೋಣ ಮತ್ತೆ.